ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್. ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನ ಪಡೆದುಕೊಳ್ಳಿ. ನೀವು ನೋಡ್ತಿದ್ದೀರಾ ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಕೀರ್ತಿರಾಜ್. ಮೊದಲಿಗೆ ಮುಖ್ಯ ಅಂಶಗಳು. ಪವಿತ್ರ ತೀರ್ಥಕ್ಷೇತ್ರ ಪ್ರವಾಸಿ ತಾಣ ಘೋಷಣೆ. ಜಾರ್ಖಂಡ್ ಸರ್ಕಾರದ ವಿರುದ್ಧ ಜೈನ ಸಮಾಜದಿಂದ ಬೃಹತ್ ಪ್ರತಿಭಟನೆ. ಡಿಸೆಂಬರ್ 28 ಜನವರಿ 1 ಹಾಸನಾಂಬ ವಸ್ತ್ರವೈಭವ 2022 ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸಹಾಯಕ ನಿರ್ದೇಶಕ ಶಶಿಧರ್ ಮಾಹಿತಿ. ಅರಸೀಕೆರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 118 ಕುವೆಂಪು ಅವರ ಜಯಂತಿ ಆಚರಣೆ. ಪ್ರವಾಸಿ ತಾಣ ಆದೇಶ ರದ್ದುಪಡಿಸಲು ಆಗ್ರಹಿಸಿ ಜಾರ್ಖಂಡ್ ಸರ್ಕಾರದ ವಿರುದ್ಧ ಜೈನ ಸಮಾಜದಿಂದ ಜಿಲ್ಲಾಡಳಿತದ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿದರು. ಜಾರ್ಖಂಡ್ ರಾಜ್ಯದ ಗಿರಡಿ ಜಿಲ್ಲೆಯಲ್ಲಿರುವ ಜೈನ ಧರ್ಮದ ಪರಮೋಚ ಪವಿತ್ರ ತೀರ್ಥಕ್ಷೇತ್ರ ಸಂಹಿತ ಶಿಖರ್ಜಿಯನ್ನು ಜಾರ್ಖಂಡ್ ರಾಜ್ಯ ಸರ್ಕಾರ ಪ್ರವಾಸಿ ತಾಣ ಎಂದು ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಜೈನ ಸಮಾಜದವರು ಶಿಖರ್ಜಿ ಬಚಾವೋ ಆಂದೋಲನ ನಡೆಸಿ ಪ್ರತಿಭಟನೆ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಜೈನ ಧರ್ಮದ ಅನಾದಿ ನಿಧನ ಪರಮ ಪಾವನ ಶಾಶ್ವತ ತೀರ್ಥಕ್ಷೇತ್ರವಾದ ಶ್ರೀ ಸಂಹಿತ ಶಿಖರ್ಜಿಯು ಜಾರ್ಖಂಡ್ ರಾಜ್ಯದ ಗಿರಡಿ ಜಿಲ್ಲೆಯಲ್ಲಿದೆ. ಈ ತೀರ್ಥಕ್ಷೇತ್ರವು ಜೈನ ಧರ್ಮದ 24 ತೀರ್ಥಾಂಕರರಲ್ಲಿ 20 ತೀರ್ಥಾಂಕರರು ಮುಕ್ತಿ ಹೊಂದಿದ ಸ್ಥಳವಾಗಿದೆ ಎಂದರು. ಸಮಸ್ತ ಜೈನ ಬಾಂಧವರು, ಭಾರತದಾದ್ಯಂತ ಇರತಕ್ಕಂತ ಸಮಸ್ತ ಜೈನ ಬಾಂಧವರಿಗೆ ಜೈ ಜಿನೇಂದ್ರ. ನಾನು ಶ್ರುತಿ ಧನುಷ್. ಇವತ್ತಿನ ದಿವಸ ಜೈನ ಧರ್ಮದ 24 ತೀರ್ಥಂಕರಲ್ಲಿ 20 ತೀರ್ಥಂಕರರು ಮೋಕ್ಷ ಕಲ್ಯಾಣವನ್ನ ಹೊಂದಿದಂತಹ ಪುಣ್ಯ ಭೂಮಿ, ಕೈವಲ್ಯ ಭೂಮಿ ಅಂತ ಕರೆಸ್ಕೊಂಡಂತಹ ನಮ್ಮ ಪರಮ ಪಾವನ ಭೂಮಿ ಶಿಖರ್ಜಿ. ಇಂಥ ಒಂದು ಶಿಖರ್ಜಿಯನ್ನ ಜಾರ್ಖಂಡ್ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಅದನ್ನ ಪರ್ಯಟನ ಸ್ಥಳವಾಗಿ ಪರಿವರ್ತನೆ ಮಾಡ್ತಾ ಇದೆ. ಹೀಗೆ ಪರ್ಯಟನ ಸ್ಥಳವನ್ನಾಗಿ ಪರಿವರ್ತಿಸಿದ್ರೆ ಅಲ್ಲಿ ಟ್ರಕ್ಕಿಂಗ್ ಆಗಿರ್ಬೋದು, ಶೇಷಾಚಾರ ಆಗಿರ್ಬೋದು, ಮೋಜು ಮಸ್ತಿಗಳು ಅಲ್ಲಿ ಶುರುವಾಗ್ತದೆ. ಹೀಗ್ ಮಾಡಿದ್ರೆ ಆ ಮಣ್ಣಿನ ಬೆಲೆ, ಆ ಪುಣ್ಯ ಭೂಮಿಯ ಬೆಲೆ ಕಡಿಮೆ ಆಗ್ತದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಸಮಸ್ತ ಜೈನ ಬಾಂಧವರು ನಾವೆಲ್ಲರೂ ಕೂಡ ಸೇರಿ ನಮ್ಮ ಶಿಖರ್ಜಿಯನ್ನ ನಮ್ಗೆ ಉಳಿಸಿ ಅಂತ ಹೇಳ್ತೀವಿ. ಭಾರತದಲ್ಲಿ ಇರ್ತಕ್ಕಂತಹ ಒಂದು ವ್ಯಾಖ್ಯ, ಬದುಕು ಮತ್ತು ಬದುಕಲು ಬಿಡು, ಹೀಗೆ ಇರ್ತಕ್ಕಂಥ ವ್ಯಾಖ್ಯ ಇವತ್ತು ಸುಳ್ಳು ಅನಿಸ್ತಾ ಇದೆ. ಯಾಕಂದ್ರೆ ಜೈನ ಧರ್ಮೀಯರನ್ನ ನಮ್ಮ ಧರ್ಮದಲ್ಲಿ ನಮ್ಮನ್ನ ನೆಮ್ಮದಿಯಿಂದಾಗಿ ಉಳಿಸ್ಬೇಕು, ಬಿಡಕ್ಕೆ ಉಳಿಸ್ಬೇಕು ಅಂತ ಕೇಳ್ಕೊತೀನಿ. ಹೀಗೆ ಪದೇ ಪದೇ ರೋಡ್ಗೆ ಇಳಿಸಿ ಸ್ಟ್ರೈಕ್ ಮಾಡೋದ್ರಿಂದ ನಮ್ಮ ಒಂದು ಧರ್ಮಕ್ಕೆ ನಮಗೆಲ್ಲರೂ ಕೂಡ ಧಕ್ಕೆ ಉಂಟಾಗ್ತದೆ ಅಂತ ಹೇಳ್ಬೋದು. ಪ್ರತಿಭಟನೆಯಲ್ಲಿ ಹಾಸನ ಜೈನ ಸಂಘದ ಅಧ್ಯಕ್ಷರಾದ ಎಂ ಅಜಿತ್ ಕುಮಾರ್, ಉಪಾಧ್ಯಕ್ಷ ಹೆಚ್ ಎನ್ ರವೀಂದ್ರ ಕುಮಾರ್, ಕಾರ್ಯದರ್ಶಿ ಕೆಜಿ ಬ್ರಹ್ಮೇಶ್, ಖಜಾಂಚಿ ಹೆಚ್ ಜಿ ಶರತ್ ಪ್ರಸಾದ್, ಜಂಟಿ ಕಾರ್ಯದರ್ಶಿ ಪ್ರಮೋದ್ ಕುಮಾರ್, ಹೆಚ್ ಜಿ ಅಭಿನಂದನ್, ಹೆಚ್ ಸುರೇಶ್, ಹೆಚ್ ಡಿ ಬಾಹುಬಲಿ ಪ್ರಸಾದ್, ಎಸ್ ಟಿ ಜಿನೇಶ್ ಪ್ರಸಾದ್, ಹೆಚ್ ಎಂ ಮುಕೇಶ್, ವಿಜಯ್ ಡ್ರೈವಿಂಗ್ ಸ್ಕೂಲ್ ನಾಗರಾಜ್, ಭದ್ರಪ್ರಸಾದ್, ಜಯೇಂದ್ರ ಕುಮಾರ್, ಹೆಚ್ ಪಿ ಚೇತನ್, ಜೀವೇಂದ್ರ ಕುಮಾರ್, ಮಹಾವೀರ್ ಬನಸಾಲಿ, ಚಂದ್ಮಾಲ್ ಸುರೇನಾ, ದೇವು ಹಾಗೂ ಭದ್ರಪ್ರಸಾದ್, ರಮೇಶ್ ಕೊತ್ತರಿ ಇತರರು ಹಾಜರಿದ್ದರು. ನಗರದ ಪಾರ್ಕ್ ರಸ್ತೆ ಬಳಿ ಇರುವ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಜಿಲ್ಲಾ ಮಟ್ಟದ ಕೈಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸಹಾಯಕ ನಿರ್ದೇಶಕ ಶಶಿಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಅಭಿವೃದ್ಧಿ ಆಯುಕ್ತರು, ಜವಳಿ ಮಂತ್ರಾಲಯ, ಭಾರತ ಸರ್ಕಾರ, ನವದೆಹಲಿ ಮತ್ತು ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ ನೇಕಾರರ ಮಹಾಮಂಡಳಿ ನಿಯಮಿತ, ಬೆಂಗಳೂರು ಮತ್ತು ಸಹಾಯಕ ನಿರ್ದೇಶಕರು, ಕೈಮಗ ಮತ್ತು ಅವಳಿ ಇಲಾಖೆ, ಜಿಲ್ಲಾ ಪಂಚಾಯತ್, ಹಾಸನ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕೇಂದ್ರ ಸರ್ಕಾರದ ನ್ಯಾಷನಲ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಯೋಜನೆಯಡಿ ಹಾಸನಾಂಬ ವಸ್ತ್ರ ವೈಭವ 2022 ಜಿಲ್ಲಾ ಮಟ್ಟದ ಕೈಮಗ ಮೇಳವು ಡಿಸೆಂಬರ್ 26 ಜನವರಿ 1 ಸಪ್ತಪದಿ ಸೌದಾಮಿನಿ ಸಭಾಂಗಣ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣ ಪಾರ್ಕ್ ರಸ್ತೆ ಹಾಸನ ಇಲ್ಲಿ ಆಯೋಜಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಕೈಮಗ ಉತ್ಪನ್ನಗಳನ್ನು ಖರೀದಿಸಲು ಅನುಕೂಲಕರ ಸ್ಥಳವಾಗಿದ್ದು, ಕೈಮಗ ಸಹಕಾರಿ ಸಂಘಗಳಿಗೆ ಅವರ ಉತ್ಪನ್ನಗಳ ಮಾರಾಟಕ್ಕೆ ವಿಪುಲ ಅವಕಾಶವಿರುತ್ತದೆ ಎಂದರು. ಕೈಮಗ ಮತ್ತು ಜವಳಿ ಇಲಾಖೆ, ಜವಳಿ ಮಂತ್ರಾಲಯ ಕೇಂದ್ರ ಸರ್ಕಾರದ ಮತ್ತು ಕೈಮಗ ಮತ್ತು ಜವಳಿ ಇಲಾಖೆ ರಾಜ್ಯ ಸರ್ಕಾರದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಿನ್ನೆಯಿಂದ ಅಂದ್ರೆ 28/12/2022 1/1/2023 ಅಂದ್ರೆ 5 ಅವಧಿಗೆ ಒಂದು ಜಿಲ್ಲಾ ಮಟ್ಟದ ಕೈಮಗ್ಗ ಮೇಳ, ಡಿಸ್ಟ್ರಿಕ್ಟ್ ಹ್ಯಾಂಡ್ಲೂಮ್ ಎಕ್ಸ್ಪೋ, ಅದಕ್ಕೆ ಒಂದು ಹೆಸರು ಇಟ್ಟಿದ್ದೀವಿ ನಾವು ಹಾಸನಾಂಬ ವಸ್ತ್ರ ವೈಭವ 2022 ಅಂತ ಹೇಳಿ ಅದನ್ನ ನಾವು ನಾಮ ಹೆಸರಿನ ಕರಿತಾ ಇದ್ದೀವಿ.
ಇದನ್ನ ನಾವು 5 ದಿವಸಗಳ ಅವಧಿಗೆ ನಾವು ಮಾಡ್ತಾ ಇದ್ದೀವಿ. ಇದನ್ನ ನಾವು ಸಪ್ತಪದಿ ಸೌದಾಮಿ ಸಭಾಂಗಣ ಸೀತಾರಾಮಾಂಜನೇಯ ದೇವಸ್ಥಾನ ಪಾರ್ಕ್ ರಸ್ತೆ ಹಾಸನ ಇಲ್ಲಿ ನಾವು ಏರ್ಪಡಿಸಿದ್ದೀವಿ. ಈ ಒಂದು ಮೇಳದಲ್ಲಿ ಈ ಒಂದು ಮೇಳವನ್ನ ನಿನ್ನೆ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಅರ್ಚನಾ ಮೇಡಮ್ ಅವರು ಮತ್ತೆ ಎಡಿಸಿ ಮೇಡಮ್ ಅವರು ಅವಿತಾ ರಾಜಾರಾಮ್ ಅವರು ಮತ್ತೆ JDDIC ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರು ಹಾಗೂ ನಮ್ಮ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಉಪನಿರ್ದೇಶಕರಾದಂತಹ ವಿನೋದ್ ಚಂದ್ರ ಅವರು ಇವರೆಲ್ಲ ಹಾಜರಿದ್ರು. ಅರ್ತಿಕೆರೆ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ವಿಶ್ವ ಮಾನವ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಾಮಫಲಕವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭಾಧ್ಯಕ್ಷ ಗಿರೀಶ್, ಹಲವಾರು ವರ್ಷಗಳಿಂದ ಈ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕುವೆಂಪು ಅವರ ಜನ್ಮದಿನವನ್ನು ಆಚರಿಸಿಕೊಂಡು ಬರುತ್ತಿದ್ದು, ಮುಂದಿನ ದಿನಗಳಲ್ಲಿ ಕುವೆಂಪು ಅವರ ಪುತ್ಥಳಿಯನ್ನು ಈ ವೃತ್ತದಲ್ಲಿ ನಿರ್ಮಾಣ ಮಾಡಲು ನಾನು ಕೂಡ ಸಹಕಾರ ನೀಡುವುದಾಗಿ ತಿಳಿಸಿದರು. ಕುಲಕ್ಕೆ ಮಾನವತೆಯ ಧರ್ಮವನ್ನ ಸಾರಿದಂತಹ ಮಹಾನ್ ಕವಿಯ ಒಂದು ಈ ಒಂದು ಆಚರಣೆ, ಹುಟ್ಟುಹಬ್ಬದ ಆಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಿಜಕ್ಕೂ ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ವೃತ್ತಕ್ಕೆ ಅವರ ಹೆಸರನ್ನ ಇಟ್ಟಿರೋದು ನಿಜಕ್ಕೂ ನನಗೆ ಬಹಳ ಸಂತೋಷ ತಂದಿದೆ. ಮಾನವನಾಗು ಮೊದಲು ಆ ನಂತರ ಧರ್ಮ ಆ ನಂತರ ಜಾತಿ ಅನ್ನೋ ಒಂದು ಸಾರಾಂಶವನ್ನ ಸಾರದಂತಹ ಮಹಾನ್ ಕವಿಯ ಒಂದು ಆಚರಣೆಯನ್ನ ಈ ಒಂದು ಸರ್ಕಲ್ಗೆ ಹೆಸರಿನಿಟ್ಟು ಆಚರಣೆ ಮಾಡ್ತಿರುವಂತಹ ಎಲ್ಲ ರಕ್ಷಣಾ ವೇದಿಕೆಯ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ನಿಮ್ಮ ಮಾಡುವಂತಹ ಪ್ರತಿಯೊಂದು ಕಾರ್ಯ ಹೀಗೆ ಮುಂದುವರಿಲಿ, ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಸ್ ಬಸವರಾಜ್, ನಗರಸಭೆ ಸದಸ್ಯರಾದ ಕರವಿ ತಾಲೂಕು ಅಧ್ಯಕ್ಷರಾದ ಹೇಮಂತ್ ಕುಮಾರ್, ಈಶ್ವರ್, ರಾಜಶೇಖರ್, ಭಾಸ್ಕರ್ ಹಾಗೂ ರಮೇಶ್, ಮನೋಜ್, ಮಲ್ಲಿಕಾರ್ಜುನ್, ಹಾಸನ ಜಿಲ್ಲೆ ಕರವಿ ಉಪಾಧ್ಯಕ್ಷ ತುಳಸಿದಾಸ್, ನಗರಾಧ್ಯಕ್ಷ ಕಿರಣ್ ಗೌಡ, ರೈಲ್ವೆ ರಾಜಣ್ಣ, ದಿಲೀಪ್, ರಘು, ರಕ್ಷಿತ್ ಹಾಗೂ ಕರವಿ ಎಲ್ಲಾ ಸದಸ್ಯರುಗಳು ಉಪಸ್ಥಿತರಿದ್ದರು. ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ವಿಶ್ವ ಮಾನವ ಕುವೆಂಪು ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ನಂತರ ಮಾಧ್ಯಮದೊಂದಿಗೆ ಕಾಂಗ್ರೆಸ್ ಮುಖಂಡರಾದ ದೇವರಾಜೇಗೌಡ ಮತ್ತು ಮುಖಂಡರಾದ ದೀಪಕ್ ಮಾತನಾಡಿ, ಕನ್ನಡದ ಕಾವ್ಯ ಕ್ಷೇತ್ರದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ, ನಾಡಿನ ಜನತೆಗೆ ಸರ್ವ ಜನಾಂಗದ ಶಾಂತಿಯ ಸಂದೇಶವನ್ನು ನೀಡಿದಂತಹ ಮಹಾನ್ ಪುರುಷ ರಾಷ್ಟ್ರಕವಿ ಎಂದೇ ಪ್ರಸಿದ್ಧರಾದಂತಹ ಕುವೆಂಪು ಅವರ ಜನ್ಮದಿನಾಚರಣೆಯನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದೆ. ಮಹಾನ್ ವ್ಯಕ್ತಿಯ ಸ್ಮರಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಮೊಟ್ಟಮೊದಲ ಬಾರಿಗೆ ಕನ್ನಡದ ಕಾವ್ಯಕ್ಷೇತ್ರದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ, ಆ ಒಂದು ಪ್ರಶಸ್ತಿ ಮೂಲಕ ಪುರಸ್ಕೃತರಾದಂಥ ಹಾಗೂ ನಾಡಿನ ಜನತೆಗೆ ಸರ್ವ ಜನಾಂಗದ ಶಾಂತಿಯ ಸಂದೇಶವನ್ನು ನೀಡಿದಂಥ ಮಹಾನ್ ಪುರುಷ ಕವಿ ರಾಷ್ಟ್ರಕವಿ ಎಂದೇ ಪ್ರಸಿದ್ಧರಾದಂಥ ಕುವೆಂಪುರವರ ಜನ್ಮದಿನಾಚರಣೆಯನ್ನು ಈ ದಿವಸ ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಮಹಾನ್ ವ್ಯಕ್ತಿಯ ಸ್ಮರಣೆಯನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಪಕ್ಕದ ಜಿಲ್ಲೆಯವರೇ ಆದಂಥ ಈ ಮಹಾಚೇತನ ಇವತ್ತು ಎಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ, ಆ ಒಂದು ಸಮಾಜದಲ್ಲಿ ನಾವೆಲ್ಲ ಇರ್ತಕ್ಕಂಥದ್ದು ಕೂಡ ನಮಗೆಲ್ಲ ಸಂತೋಷ. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಘು, ಅಲ್ಪಸಂಖ್ಯಾತ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಮ್ಮತ್, ನಗರಸಭೆ ಮಾಜಿ ಸದಸ್ಯ ಕಹೀಂ, ಶಿವಕುಮಾರ್ ಇತರರು ಹಾಜರಿದ್ದರು. ನಗರದ ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು ಕನ್ನಡ ವಿಭಾಗದ ವತಿಯಿಂದ ವಿಶ್ವ ಮಾನವ ದಿನಾಚರಣೆ ಆಚರಿಸಲಾಯಿತು. ಕಾಲೇಜಿನ ಕನ್ನಡ ವಿಭಾಗದ ಕುವೆಂಪು ಸಾಹಿತ್ಯ ವೇದಿಕೆಯಿಂದ ಆಯೋಜಿಸಿದ್ದ ಕುವೆಂಪು ಅವರ 118ನೇ ಜನ್ಮದಿನಾಚರಣೆಯನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಪುಟ್ಟರಾಜು ಅವರು, ಕುವೆಂಪು ಅವರ ತತ್ವ ಸಿದ್ಧಾಂತಗಳು ನಿತ್ಯ ನೆನೆಸಿಕೊಳ್ಳುತ್ತೇವೆ, ಇಂದು ಸಾಂಕೇತಿಕವಾಗಿ ನೆನೆಸಿಕೊಳ್ಳಲು ವಿಶ್ವ ಮಾನವ ದಿನವನ್ನು ಆಚರಿಸುತ್ತಿದ್ದೇವೆ ಎಂದರು. ನಂತರ ಮಾತನಾಡಿದ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ದಿನೇಶ್ ಮಾತನಾಡಿ, ಕುವೆಂಪು ಅವರ ಜೀವಿತಾವಧಿ 90 ವರ್ಷಗಳ ಕಾಲ ಜ್ವಲಿತವಾಗಿ ಬದುಕಿದರು. ಅವರ ಗೀತೆಯನ್ನು ಸ್ವತಂತ್ರ ಬಂದ ನಂತರ ನಾಡಗೀತೆಯನ್ನಾಗಿ ಮಾಡಿಕೊಂಡಿದ್ದೇವೆ. ಅವರ ಬದುಕು ನಮಗೆ ಸ್ಫೂರ್ತಿಯಾಗಲಿ ಎಂದರು. ಕಾರ್ಯಕ್ರಮವನ್ನು ಕನ್ನಡ ವಿಭಾಗದ ಮುಖ್ಯಸ್ಥರಾದ ದೇವರಾಜ್ ಅವರು ಸ್ವಾಗತ ಕೋರಿದರು. 94ರಲ್ಲಿ ಹುಟ್ಟಿ 94 ನವೆಂಬರಲ್ಲಿ ತೀರೋಗ್ತಾರೆ. ಆ 90 ವರ್ಷಗಳ ಕಾಲ ಹೆಚ್ಚು ಕಮ್ಮಿ ಒಂದು 15 ವರ್ಷಕ್ಕೆ ಅವರು ಪ್ರವರ್ತಮಾನಕ್ಕೆ ಬಂದು ಮೈಸೂರಲ್ಲಿ ಹೈಸ್ಕೂಲ್ ಓದಕ್ಕೆ ಬರ್ತಾರೆ. ಅವಾಗಿಂದ ಶುರು ಮಾಡಿ ಸಾಯೋವರೆಗೂ ಹೆಂಗೆ ಜ್ವಲಂತವಾಗಿ ಬದುಕಿದ್ರು ಅವರು, ಮತ್ತು ಎಷ್ಟು ಮಟ್ಟಿಗಿನ ಬದುಕನ್ನು ಪ್ರತಿಪಾದಿಸಿದ್ರು. ನಿಮ್ಮ ಬದುಕಿನ ಎಲ್ಲರ ಬದುಕಲ್ಲೂ ಮುಖ್ಯವಾಗಬೇಕಾಗತ್ತೆ ಎಜುಕೇಷನ್ ಬಗ್ಗೆ ಬಹಳ ಅತ್ಯುತ್ತಮದ ಒಳನೋಟಗಳನ್ನ ಇದು ಮಾಡಿದ್ದಾರೆ. ಮತ್ತು ಅವರಿದ್ದಾಗ ನಾವು ಬ್ರಿಟಿಷ್ ಇಂಡಿಯಾದಲ್ಲಿದ್ದು ಸ್ವತಂತ್ರ ಬಂದಮೇಲೆ ಅವರ ಗೀತೆಯನ್ನು ನಾವು ನಾಡಗೀತೆಯನ್ನಾಗಿ ಮಾಡ್ಕೊಂಡಿದ್ದೀವಿ. ಅವರ ಗೀತೆಯನ್ನು ರೈತ
ಕಾರ್ಯಕ್ರಮದಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಬಿ ಇರ್ಷಾದ್, ಪರೀಕ್ಷಾಂಗ ವಿಭಾಗದ ನಿಯಂತ್ರಕರಾದ ಡಾಕ್ಟರ್ ಮುರಳೀಧರ್, ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀನಿವಾಸ್ ಮತ್ತು ಪ್ರಮೀಳಾ, ಕನ್ನಡ ವಿಭಾಗದ ಪ್ರಾಧ್ಯಾಪಕಿಯಾದ ಅನುರಾಧ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕನ್ನಡ ವಿಭಾಗದ ವಿದ್ಯಾರ್ಥಿಗಳು, ಪ್ರಥಮ ದ್ವಿತೀಯ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಾಜರಿದ್ದರು. ಒಳನರಸೀಪುರ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ನ್ಯಾಕ್ನಿಂದ B++ ಮಾನ್ಯತೆ ಪಡೆದುಕೊಂಡಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಹರ್ಷವರ್ಧನ್ ತಿಳಿಸಿದರು. ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರ ಕೊಠಡಿಯಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಭೆಯಲ್ಲಿ ಮಾತನಾಡಿದ ಅವರು, ಕಾಲೇಜಿನ ಅಭಿವೃದ್ಧಿ ಹಾಗೂ ಸೌಲಭ್ಯಗಳ ಪ್ರಾಮುಖ್ಯತೆಯನ್ನು ಪರಿಗಣಿಸಿದ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಉಪಕುಲಪತಿಗಳ ನೇತೃತ್ವದ ನ್ಯಾಕ್ ಟೀಮ್ ಭೇಟಿ ನೀಡಿ ಕಾಲೇಜಿನ ಮೌಲ್ಯಮಾಪನ ಮಾಡುವ ಮೂಲಕ ಶ್ರೇಣಿಯನ್ನು ನೀಡಿ ಕಾಲೇಜಿಗೆ ಗೌರವ ತಂದುಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಕಾರ್ಯಕಾರಿಣಿ ಅಧ್ಯಕ್ಷೆ ಭವಾನಿ ರೇವಣ್ಣ ಮಾತನಾಡಿ, ಪಟ್ಟಣದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 1404 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ಅಧಿಕ ಪ್ರಮಾಣದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಜೊತೆಗೆ ಹೊರ ಜಿಲ್ಲೆಗಳಿಂದಲೂ ಕೂಡ ವಿದ್ಯಾರ್ಥಿನಿಯರು ಅಭ್ಯಾಸ ಮಾಡುತ್ತಿದ್ದು ವಸತಿ ನಿಲಯಗಳಲ್ಲಿ ನೆಲೆಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಪರ್ಮನೆಂಟ್ ಲೆಕ್ಚರರ್ ಇವತ್ತು 21 ಜನ ಇಲ್ಲಿ ಮಾಡ್ತಾ ಇದ್ದಾರೆ. ಗೆಸ್ಟ್ ಫ್ಯಾಕಲ್ಟಿ ಸುಮಾರು 56 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಜನ ಯಾವ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವ ಕಾಲೇಜಲ್ಲೂ ಕೂಡ ಇಲ್ಲ. ಆ ಕಾರಣ ನಮಗೆ ಈ ಕಾಲೇಜಲ್ಲಿ ಎ ಅಥವಾ A+ ನಾವು ರೆಸ್ಪೆಕ್ಟ್ ಮಾಡಿದ್ವಿ. ಆದರೆ ನಮಗೆ ಬಂದಂಥ ಇನ್ನೂ ಒಂದು ವಿಷಯನ ಹರ್ಷವರ್ಧನ್ ಅವರು ಹೇಳೋದು ಮರೆತರು. ನಮಗೆ ಈ ಸತಿ ನ್ಯಾಕ್ ಕಮಿಟಿ ಯಾರು ಬಂದಿದ್ರು ಅವರು ಸೆಂಟ್ರಲ್ ಗವರ್ನಮೆಂಟಿಂದ ಕಳಿಸಿದಷ್ಟು. ಯಾಕೆಂದರೆ ಸೆಂಟ್ರಲ್ ಗವರ್ನಮೆಂಟ್ ಯೂನಿವರ್ಸಿಟಿ ಅಲ್ಲಿಂದ ನಮಗೆ ಬಂದಂಥವ್ರು. ಯಾಕೆಂದರೆ ಎಲ್ಲ ಕಡೆ ಸಾಮಾನ್ಯಕ್ಕೆ ಸ್ಟೇಟ್ ಗವರ್ನಮೆಂಟ್ ಯೂನಿವರ್ಸಿಟಿಯಿಂದ ಬರ್ತಾ ಇರ್ತಾರೆ, ಬಂದಿದ್ದಾರೆ. ಹಿಂದೆ ಕೂಡ ಬಂದವರು ಕೂಡ ನಮಗೆ ಸ್ಟೇಟ್ ಗವರ್ನಮೆಂಟ್ ಯೂನಿವರ್ಸಿಟಿಯಿಂದ ಬಂದಿದ್ದರು. ಆದರೆ ಈ ಬಾರಿ ನಮಗೆ ಸೆಂಟ್ರಲ್ ಗವರ್ನಮೆಂಟ್ ಯೂನಿವರ್ಸಿಟಿಯಿಂದ ಬಂದಂಥ ಮಾಜಿ ಉಪಕುಲಪತಿಯವರ ಒಂದು ನೇತೃತ್ವದಲ್ಲಿ ಅವರ ತಂಡ 3 ಇಲ್ಲಿಗೆ ಬಂದಿದ್ದರು. ಹಾಗಾಗಿ ನಮಗೆ ಅವರು ತುಂಬ ಅವರ ಎಕ್ಸ್ಪೆಕ್ಟೇಷನ್ ಏನಿತ್ತು ನಾವು ರೀಚ್ ಆಗೋಕ್ಕೆ ಎಲ್ಲ ಒಂದು ಪಾಯಿಂಟ್ ಕಡಿಮೆ ಆದ್ವೇನೋ ಅಂತ ನಮ್ಗೆ ಅನಿಸುತ್ತೆ. ಬಟ್ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು A+ A++ ತೊಗೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತೀವಿ ಅಂತಲೂ ಕೂಡ ತಂದೆ ತರ್ತೀವಿ ಅಂತಲೂ ಹೇಳ್ತಾ, ಆಮೇಲೆ ಜೊತೆಗೆ ನಮಗೆ ಅವರು ಒಂದು ಗೈಡೆನ್ಸ್ ಹೇಳಿದ್ರು, ಏನಪ್ಪ ಇಲ್ಲಿ 1400 ಮಕ್ಕಳು ಓದ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಿಂದ ಯಾವುದಾದ್ರೂ ನೀವು ವ್ಯವಸ್ಥೆಗಳನ್ನ ಮಾಡಿಕೊಡಿ, ತರಬೇತಿಗಳದ್ದು ಒಂದು ಕ್ಲಾಸ್ಗಳು ನಡೆಸಿ ಅಂತ ಅವರೊಂದು ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ CDC ಸದಸ್ಯರಾದ HV ಸುರೇಶ್ ಕುಮಾರ್, ನಿವೃತ್ತ ಪ್ರಾಂಶುಪಾಲ ಪುಟ್ಟ ಸೋಮಪ್ಪ, ನಿವೃತ್ತ ಶಿಕ್ಷಕ ಚನ್ನೇಗೌಡ, ನಿವೃತ್ತ ಉಪನ್ಯಾಸಕ ಜವರೇಗೌಡ, ಮಾಜಿ ಪುರಸಭಾ ಅಧ್ಯಕ್ಷ ಸುದರ್ಶನ್ ಇತರರು ಹಾಜರಿದ್ದರು. ಅಂತಾರಾಷ್ಟ್ರೀಯ ಪ್ರವಾಸಿಗರಿಗೆ ಅನುಕೂಲವಾಗುವ ಎಲ್ಲ ಸೇವೆಗಳನ್ನು ಜಿಲ್ಲೆಯಲ್ಲಿ ಕಲ್ಪಿಸುವ ಫಾತಿಮಾ ಇಂಟರ್ನ್ಯಾಷನಲ್ ಟೂರ್ ಅಂಡ್ ಟ್ರಾವೆಲ್ ಶಾಖೆಯನ್ನು DYSP ಉದಯ್ ಭಾಸ್ಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರವಾಸಿಗರಿಗೆ ಅನುಕೂಲವಾಗುವ ಎಲ್ಲ ಸೌಲಭ್ಯಗಳನ್ನು ನೀಡಲು ಪ್ರಾರಂಭವಾಗಿರುವ ಈ ಸಂಸ್ಥೆ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಅತಿಥಿಯಾಗಿ ಆಗಮಿಸಿದ ಜಿಲ್ಲಾ ಕಾರ್ಯ ನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಮಾತನಾಡಿ, ಹಾಸನ ಜಿಲ್ಲೆ ಪ್ರವಾಸಿಗರ ತಾಣವಾಗಿದೆ. ಇಲ್ಲಿಯ ಪ್ರವಾಸಿ ಸ್ಥಳಗಳನ್ನು ದೇಶ ವಿದೇಶಕ್ಕೆ ತಿಳಿಸುವ ಹಾಗೂ ಇಲ್ಲಿಯ ಜನರನ್ನು ವಿದೇಶ ಪ್ರವಾಸ ಮಾಡಿಸುವಂತಹ ಈ ಸಂಸ್ಥೆ ಬಹಳ ದೊಡ್ಡದಾಗಿ ಬೆಳೆಯಲಿ ಎಂದು ಹೇಳಿದರು. ಫಾತಿಮಾ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಈ ದಿವಸ ಉದ್ಘಾಟನೆ ಆಗಿದೆ. ಶುಭ ದಿವಸ ಇವತ್ತು ಗುರುವಾರದಂದು. ನಿಮಗೆ ಈ ಸಂಸ್ಥೆಯ ಇಲಿಯಾಸ್ ಮತ್ತು ಸಂಗಡಿಗರು ಏನೇನು ವ್ಯವಹಾರಣೆ ಶುರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭೀಮ ವಿಜಯ ಪತ್ರಿಕೆಯ ಸಂಪಾದಕ ಹೆತ್ತೂರು ನಾಗರಾಜ್, ನಮ್ಮ ಹಾಸನ TV ಮಾಲೀಕರಾದ ತೌಫಿಕ್ ಅಹಮದ್, ಸಂಪಾದಕರಾದ ಮಲ್ನಾಡ್ ಮೆಹಬೂಬ್, ಫಾತಿಮಾ ಟೂರ್ ಅಂಡ್ ಟ್ರಾವೆಲ್ ಸಂಸ್ಥೆಯ ಮಾಲೀಕರಾದ ಸೈಯದ್ ಇಲಿಯಾಸ್, ಸೈಯದ್ ಕಬೀರ್, ಚಾಂದ್ ಪಾಷಾ, ಹಾಸನ ಸಹಕಾರಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಲಿಯಾ ತಕ್ಬೇಕ್, ಮುಮ್ತಾಜ್, ನಗರಸಭೆ ಸದಸ್ಯರಾದ ಮದನ್ ಬಾಬು, ಹಾಸನ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳು ಇತರರು ಹಾಜರಿದ್ದರು. ಡಾಕ್ಟರ್ ಗುರುರಾಜ್ ಹೆಬ್ಬಾರವರ ಸ್ಮರಣಾರ್ಥ ನಗರದ ವೈದ್ಯಕೀಯ ಕಾಲೇಜು ಕಟ್ಟಡದ 5ನೇ ಮಹಡಿಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಷ್ಟ್ರೀಯ ಸೇವಾ ಯೋಜನೆ ಹಿಮ್ಸ್, ಪರಿಪೂರ್ಣ ಚಾರಿಟೇಬಲ್ ಟ್ರಸ್ಟ್, ಜನಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್, ಸಂಜೀವಿನಿ ಸಹಕಾರಿ ಆಸ್ಪತ್ರೆ, ಕಾಮಧೇನು ಸಹಕಾರಿ ರುದ್ರಾಶ್ರಮ, ರೈತ ಬಂಧು ಟ್ರಸ್ಟ್ ಇತರ ಆಶ್ರಯದಲ್ಲಿ ಜನವರಿ 1ರಂದು ರಕ್ತದಾನ ಶಿಬಿರ, ದೇಹದಾನ, ನೇತ್ರದಾನ ನೋಂದಣಿ ಕಾರ್ಯಕ್ರಮ ಹಾಗೂ ತಾಲೂಕಿನ ಕಡ್ಡಾಯದಲ್ಲಿ ಪ್ರತಿಮೆ ಅನಾವರಣಗೊಳ್ಳಲಿದೆ ಎಂದು ಹಿಮ್ಸ್ ನಿರ್ದೇಶಕ BC ರವಿಕುಮಾರ್ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಹಾಸನ ಜನತೆಗೆ ಚಿರಪರಿಚಿತರು. ವೃತ್ತಿಯಿಂದ ವೈದ್ಯರಾದ ಇವರು ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡು ಬಾಡಿದ ಮಹಾನ್ ಚೇತನ. ಹಾಸನ ಜನತೆಗೆ ಅವಶ್ಯಕವಾಗಿದ್ದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ, ಜನಕಲ್ಯಾಣ ಸಂಶೋಧನಾ ಕೇಂದ್ರ, ಕಾಮಧೇನು ಸಹಕಾರಿ ವಿದ್ಯಾಶ್ರಮ, ಚೈತನ್ಯ ಮಂದಿರ ರುದ್ರಾಶ್ರಮ, ನಂದಗೋಕುಲ ಶಿಶು ಕೇಂದ್ರ, ರೈತ ಬಂಧು ಸಹಕಾರ ಸಂಘ, ಹಾಸನಾಮ ಧರ್ಮಛತ್ರ ಇತ್ಯಾದಿಗಳನ್ನು ದೂರದೃಷ್ಟಿಯಿಂದ ಹಾಸನದಲ್ಲಿ ಸಹಕಾರಿ ತತ್ವದಡಿ ಸ್ಥಾಪಿಸಿದವರು ಎಂದರು. ದಿನಾಂಕ 1/1/2023 ತಾರೀಕು ಅಂದ್ರೆ ವರ್ಷದ ಮೊದಲನೇ ದಿವಸ ಹಾಸನ ಜಿಲ್ಲೆ ಕಂಡಂತಹ ಅತ್ಯಂತ ಹೃದಯವಂತ ವೈದ್ಯರು ಆದಂತಹ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಂತಹ ಮತ್ತು ದೀನ ದಲಿತರು ದುರ್ಬಲರು ಅವರುಗಳಿಗೆ ಸದಾ ಮಿಡಿತಾ ಇದ್ದಂತಹ ಮತ್ತು ಅದಕ್ಕೋಸ್ಕರವಾಗಿ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದಂತಹ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಜನ್ಮದಿನಾಂಕ. ಆ ನಿಮಿತ್ತ ಅವತ್ತು ನಮ್ಮ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ವಿಶೇಷವಾಗಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ, ಕಾಮಧೇನು ವೃದ್ಧಾಶ್ರಮ, ಜನಕಲ್ಯಾಣ ಚಾರಿಟಬಲ್ ಟ್ರಸ್ಟ್, ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ಮತ್ತು ಕಟ್ಟಾಯ ಗ್ರಾಮಸ್ಥರು ಇವರುಗಳ ಪರವಾಗಿ, ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಇವರುಗಳ ಪರವಾಗಿ ನಾವು ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಮುಖ್ಯವಾಗಿ ಅವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥದ್ದು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಅನೇಕ ಅಭಿಮಾನಿಗಳು, ಅವರ ಸೇವಾ ಕಾರ್ಯಗಳ ಬಗ್ಗೆ ಅಭಿಮಾನ ಇದ್ದಂಥವರು, ಗೌರವ ಇದ್ದಂಥವರು, ಅನೇಕ ಸಂಘ ಸಂಸ್ಥೆಗಳಲ್ಲಿರ್ತಕ್ಕಂಥವರು, ಅನೇಕ ಕಾಲೇಜು ವಿದ್ಯಾರ್ಥಿಗಳು, ಕಾಲೇಜು ಸಿಬ್ಬಂದಿಗಳು, ಸಾರ್ವಜನಿಕರುಗಳು ಇವರುಗಳೆಲ್ಲರಿಗೂ ನಾನು ತಮ್ಮ ಮೂಲಕ ಮನವಿ ಮಾಡಿಕೊಳ್ಳೋದೇನಪ್ಪ ಅಂತಂದರೆ ಈ ಒಂದು ಸಂದರ್ಭವನ್ನು ತಾವು ದಯಮಾಡಿ ಸದುಪಯೋಗಪಡಿಸಿಕೊಂಡು ಆದಷ್ಟು ಹೆಚ್ಚು ಜನ ಮುಂದೆ ಬಂದು ರಕ್ತದಾನವನ್ನು ಮಾಡಬೇಕು ಅನ್ನುವಂಥದ್ದು. ಅವತ್ತಿನ ದಿವಸ ರಕ್ತದಾನದ ಜೊತೆಗೆ ನೇತ್ರದಾನ ಮತ್ತು ದೇಹದಾನಕ್ಕೆ ನೋಂದಣಿಯನ್ನು ಕೂಡ ನಾವು ಏರ್ಪಾಡು ಮಾಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿಗಳಾದ ಹೆಚ್ಪಿ ಮೋಹನ್ ಮತ್ತು ಸಮಾಜ ಸೇವಕರಾದ ರಾಜು ಗೊರೂರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಿರ್ದೇಶಕರಾದ ಕೆಟಿ ಜಯಶ್ರೀ, ಸಂಜೀವಿನಿ ಸಹಕಾರ ಆಸ್ಪತ್ರೆಯ ನಿರ್ದೇಶಕ ಕುಮಾರ್ ಸ್ವಾಮಿ, ಮಾಧವ ಶೇಣ್ಯ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪವಿತ್ರ ತೀರ್ಥಕ್ಷೇತ್ರ ಪ್ರವಾಸಿ ತಾಣ ಘೋಷಣೆ. ಜಾರ್ಖಂಡ್ ಸರ್ಕಾರದ ವಿರುದ್ಧ ಜೈನ ಸಮಾಜದಿಂದ ಬೃಹತ್ ಪ್ರತಿಭಟನೆ. ಡಿಸೆಂಬರ್ 28 ಜನವರಿ 1 ಹಾಸನಾಂಬ ವಸ್ತ್ರ ವೈಭವ 2022 ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸಹಾಯಕ ನಿರ್ದೇಶಕ ಶಶಿಧರ್ ಮಾಹಿತಿ. ಅರಸೀಕೆರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 118 ಕುವೆಂಪು ಅವರ ಜಯಂತಿ ಆಚರಣೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.